ಎಲ್ರಿಗೂ ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಇದು ಲಿಕ್ಕು ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಹೊರಟಿದ್ದೀನಿ ಮನೆಯಿಂದ. ಇವನು ನನ್ನ ಬೆಸ್ಟ್ ಫ್ರೆಂಡು ಮತ್ತು ತಮ್ಮ ಕೂಡ. ಇವನು ನನ್ನ ಅಕ್ಕ ಅಕ್ಕ ಅಂತ ಕರೆದು ತಮ್ಮ ಆಗ್ಬಿಟ್ಟಿದ್ದಾನೆ ಅವನು. ವಿನು ಅಂತ ಹಾಯ್ ಮಾಡ್ದಾ? ಇನ್ನೂ ಒಬ್ಳು ಜಾಯಿನ್ ಆಗಬೇಕು, ಇನ್ನೊಬ್ಳು ತಮಿಳ್ನಾಡು ಕೊಟ್ಟೋಗಿದ್ದಾಳೆ. ಸೊ ಇವತ್ತು ಮೂರೇ ಜನ ಮೀಟ್ ಆಗೋಕ್ಕಾಗೋದು. ಇನ್ನೊಬ್ಳು ಬರ್ತಾ ಇದ್ದಾಳೆ, ಅವಳು ಯಾವಾಗಲೂ ಲೇಟು, ಕಾಲೇಜಿಂದನೂ ಲೇಟು ಅಲ್ವಾ ವಿನು? ಲೇಟ್ ಕಂಬರ್. ಹಾಂ, ಲೇಟ್ ಕಂಬರ್ ಅವಳು ಯಾವಾಗಲೂ. ಒಂದು ಫಸ್ಟ್ ಪಿರಿಯಡ್ ಸ್ಟಾರ್ಟ್ ಆದಮೇಲೆ ಅವಳು ಕ್ಲಾಸಿಗೆ ಬರ್ತಿದ್ದು, ಇವಾಗಲೂ ಹಾಗೆ ಚೇಂಜ್ ಆಗಿಲ್ಲ ಅವಳು. ಅವಳು ಒಂಥರ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟ್ರು, ಬಂದ್ಮೇಲೆ ತೋರಿಸ್ತೀನಿ ಅವಳನ್ನ. ಲೇಟ್ ಕಂಬರ್ ಜ್ಯೋತಿ, ಇವಳಿಗೋಸ್ಕರ ನಾವು ಅರ್ಧ ಗಂಟೆನ ಕಾಯ್ತಿದೀವಿ. ಏನ್ ಪಂಕ್ಚುಯಲ್ ಅಂದ್ರೆ, ನಾನು ನಿನ್ನೆ ಹೇಳಿದ್ದೆ ಅವಳಿಗೆ 11 ಗಂಟೆಗೆ ಬರ್ತಾಳೆ ಅಂತ, ಕರೆಕ್ಟ್ ಆಗಿ 11 ಗಂಟೆಗೆ ಬಂದ ಅವಳೆ. ನಾವೇ ಅವಳೆ ಹಬ್ಬೆ ಬರಿಗಳ್ತಾರೆ, 9:30 ಬಂದು ಕಾಯ್ತಿದ್ವಿ ಇವಳಿಗೋಸ್ಕರ. ಏನು ಹಾಯ್ ಮೇಡ, ಹಾಯ್ ಮೇಡ, ನೀನ್ ಇಂಟ್ರೊಡಕ್ಷನ್ ಮಾಡ್ಕೊ. ನಾನೇ ಲೇಟ್ ಜ್ಯೋತಿ, ಲೇಟ್ ಕಮರ್ ಜ್ಯೋತಿ. ಜ್ಯೋತಿ, ನಿನ್ ಬಗ್ಗೆ ಇಂಟ್ರೊಡಕ್ಷನ್ ಅವಾಗ್ಲೇ ಚೆನ್ನಾಗಿ ಕೊಟ್ಟಿದ್ವಿ ಅಲೋ ಜ್ವಿನ. ಹಾಯ್ 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 ಲಿಕ್ಕು, ಏನು ಲಿಕ್ಕು ಲೈಫ್ ಸ್ಟೈಲ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಅಂಡ್ ಇವತ್ತಿನ ಬ್ಲಾಗ್ಸ್ ಇವಳೇ ನಟ್ಟಕ್ಕೆ ಸ್ಟಾರ್ಟ್ ಆಗಿದಾಗಲ್ಲ ಬೇರೆಯವ್ರಿಗೆ ಹೇಳ್ತಾಳೆ. ಸೂಪರ್ ಆಗಿರೋ ವಿಡಿಯೋಸ್ ಮಾಡ್ತಾಳೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಲ್ಲರೂ ಹೊರಡೋದೇನೋ ಹೊರಟ್ವಿ, ಬಟ್ ಎಲ್ಲಿಗೆ ಹೋಗ್ಬೇಕು ಫಸ್ಟು ಅಂತ ಏನು ಐಡಿಯಾ ಇರಲಿಲ್ಲ. ಹಾಗೆ ದಾರಿಲಿ ಹೋಗ್ತಾ ಹೋಗ್ತಾ ಐಡಿಯಾ ಮಾಡಿದ್ವಿ, ಫಸ್ಟು ಲೂಲು ಮಾಲ್ಗೆ ಹೋಗೋಣ ಅಂತ. ಹೊಸದಾಗಿದೆಲ್ಲ, ಇನ್ನು ಯಾರು ನಾನು ವಿಸಿಟ್ ಮಾಡಿರಲಿಲ್ಲ, ಜೋನು ವಿಸಿಟ್ ಮಾಡಿರಲಿಲ್ಲ, ವಿನು ಆಗಲೇ ವಿಸಿಟ್ ಮಾಡಿದ. ಸೊ ಅದನ್ನು ನೋಡ್ಕೊಂಬರೋಣ ಅಂತ ಅಂದ. ಸೊ ಅಲ್ಲಿಗೆ ಫಸ್ಟು ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಆಮೇಲೆ ಅಲ್ಲಿ ಬೇರೆ ಡಿಸೈಡ್ ಮಾಡೋಣ ಏನು ಮಾಡೋದು ಎಲ್ಲಿ ಹೋಗೋದು ಅಂತ ಅಂದ್ಕೊಂಡು ಫಸ್ಟ್ ಅಲ್ಲಿಗೆ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಯಪ್ಪ, ಬೆಂಗಳೂರಂತೂ ಸಿಕ್ಕಾಬಟ್ಟೆ ಟ್ರಾಫಿಕ್ಕು. ಇಲ್ಲಿ ನೋಡಿ, ಇದೇ ಲೂಲು ಮಾರ್ಕೆಟ್, ಲೂಲು ಮಾಲ್ದ ಪಾರ್ಕಿಂಗ್ ಲಾಟ್. ಪಾರ್ಕಿಂಗ್ ಲಾಟ್ ಅಂದರೆ ಒಂದು ಎಷ್ಟು ಕಿಲೋಮೀಟ್ರ್ ಇದೆಯೋ ಏನೋ, ನಾವು ಪಾರ್ಕಿಂಗ್ ಮಾಡೋಕ್ಕೆ ಒಂದು 1/2 ಗಂಟೆ ಆಗೋಯ್ತು, ಅಷ್ಟು ಉದ್ದ ಇದೆ. ಅದು ವೀಕೆಂಡ್ ಬೇರೆ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ವೆಹಿಕಲ್ಸು. ಎಲ್ಲರೂ ಬೆಂಗಳೂರಲ್ಲಿರೋ ರೂಲು ಮಾಲ್ಗೆ ಬಂದಿದ್ದಾರೇನೋ ಅಂದ್ಕೊಂಬಿಟ್ಟೆ, ಅಷ್ಟು ಜನ, ಅಷ್ಟು ವೆಹಿಕಲ್ಸು. ಅಂತೂ ಇಂತೂ ಒಳಗೆ ಎಂಟ್ರಿ ಕೊಟ್ವಿ, ಹೋಗ್ತಾ ಇದ್ದೀವಿ. ನಾನು ಜೋನ್ ಆದರೆ ವರ್ಷಕ್ಕೊಂದ್ಸತಿ ನೋಡ್ತಾ ಇರ್ತೀನಿ, ಮೀಟ್ ಮಾಡ್ತಾ ಇರ್ತೀನಿ. ಬಟ್ ವಿನೂನ ನಾನು 7 ಇಯರ್ಸ್ ಬಿಟ್ಟು ಮೀಟ್ ಮಾಡ್ತಾ ಇದ್ದು. ಸೊ ತುಂಬಾ ಸ್ಪೆಷಲ್ ಆಗಿತ್ತು ಈ ಮೀಟಿಂಗು. ಮತ್ತು ಹಾಗೆ ಲೂಲು ಮಾಲ್ಗೆ ಹೋದ್ವಿ ಫಸ್ಟು, ಅವನಿಗೆ ತುಂಬ ಹೊಟ್ಟೆ ಸ್ವಂದ. ಸೊ KFC ಹೋದ್ವಿ ಫಸ್ಟು, ನಾನು KFC ತುಂಬಾ ದಿವಸ ಆಗಿತ್ತು. ಅವನಿಗೆ ಬೆಳಿಗ್ಗೆ ನಾಷ್ಟನೇ KFC ಕರ್ಕೊಂಡು ಹೋಗ್ಬಿಟ್ಟ. KFC ಹೋಗಿ ಅವನೇ ಆರ್ಡರ್ ಮಾಡಿದ್ವಿ, ನಾವೇನು ಹೇಳಿಲ್ಲ. ಏನು ತಗೋಬರ್ತಾನೆ ತೋರಿಸ್ತೀನಿ ರೀ. ಆರ್ಡ್ರ್ ರೆಡಿ ಆಗಿತ್ತು, 3 ಕೋಕು, ಆಮೇಲೆ ಚಿಕನ್ ಬರ್ಗರ್, ಆಮೇಲೆ ಚಿಕನ್ ಪಾಪ್ಕಾರ್ನ್, ಆಮೇಲೆ ಸಾಸು. ಅದು ನನ್ನ ಫೇವ್ರೆಟ್ ಪಾರ್ಟು. ಯಾವುದೇ KFC ನೀವು ಡಿಶಸ್ ತೊಗೊಂಡ್ರೆ ಅದಕ್ಕೆ ಸಾಸ್ ಇಲ್ಲದಿದ್ರೆ ಇನ್ಕಂಪ್ಲೀಟ್ ಅಂತ ಹೇಳ್ಬೋದು. ಸಾಸ್ ಇದ್ರೆ ಒಂಥರ ಸಖತ್ ಟೇಸ್ಟಿಯಾಗಿರುತ್ತೆ. KFC ಅಂದರೆ ನನಗೆ ಚಿಕನ್ ತುಂಬಾ ಇಷ್ಟ, ಅಂಜುಗೂ ಆಲ್ಮೋಸ್ಟ್ ತುಂಬಾ ಇಷ್ಟ. ನಾವು ಯಾವಾಗಾದ್ರೂ KFC ಹೋಗ್ತಾಯಿರ್ತೀವಿ, ಅಂಜು ಮನೇಲಿ ಮಾಡಿ ಚಿಕನ್ ತಿನ್ನಲ್ಲ, KFC ಆದರೆ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ತಿನ್ಬೇಕಾದ್ರೆ ಅವ್ರು ನೆನಪಾಯ್ತು ಪಾಪ. ಆಮೇಲೆ ಹಾಗೆ KFC ಎಲ್ಲ ಬರ್ಗರ್ ಎಲ್ಲ ತಿನ್ಕೊಂಡು ಆಮೇಲೆ ಹಾಗೆ ಪ್ಲ್ಯಾನ್ ಮಾಡ್ತಾ ಇದ್ವಿ ಎಲ್ಲಿಗೆ ಹೋಗ್ಬೇಕು ಅಂತ.
ತಿಂದೆಲ್ಲ ಮುಗೀತು. ತಿಂದಾದ್ಮೇಲೆ ಸಡನ್ ಆಗಿ ಪ್ಲಾನ್ ಮಾಡಿದ್ವಿ ಮೂವಿಗೆ ಹೋಗೋಣ ಅಂತ. ಅದು ಡಾಕ್ಟರ್ ಸ್ಟ್ರೇಂಜು 4DX ಎಫೆಕ್ಟಲ್ಲಿ ನೋಡೋಣ ಅಂತ ಅನ್ನಿಸ್ತು. ಸೊ ವಿನು ಆಗಲೇ ಬುಕ್ ಮಾಡಿಬಿಟ್ಟ ಮೊಬೈಲಲ್ಲಿ, ಹೋಗೋಣ 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 ಅಂತ ಅರ್ಜೆಂಟ್ ಅರ್ಜೆಂಟಲ್ಲಿ ಹೊರಟ್ಬಿಟ್ವಿ. ಆಗಲೇ 12:20 ಆಗೋಗಿತ್ತು, 12:30 ಶೋ ಇನ್ನೇನು ಶುರು ಆಗಬೇಕಿತ್ತು ಅಂದರೂ ಪಾಪ ಟ್ರಾಫಿಕಲ್ಲಿ ಬೇಗನೆ ರೀಚ್ ಆದ. ಮೂವಿ ವಿಷುವಲ್ಸು ಎಫೆಕ್ಟ್ಸ್ ಅಂತೂ ಸಖತ್ತಾಗಿತ್ತು. ನೀವು ಯಾರು ನೋಡಿಲ್ಲ ಅನ್ನೋ ಪ್ಲೀಸ್ ಹೋಗ್ಬಿಟ್ಟು ನೋಡಿ, ತುಂಬಾ ಚೆನ್ನಾಗಿರುತ್ತೆ ಎಫೆಕ್ಟು 4DX-ಅಲ್ಲಿ ನೋಡೋದು. ನಾನು ಫಸ್ಟ್ ಟೈಮು ಅದು 4DX ಅಂದರೆ ಒಂಥರ ಸ್ಪೆಷಲ್ಲು. ಅಲ್ಲಿ ಸ್ಕ್ರೀನಲ್ಲಿ ಸ್ನೋ ಬಂದರೆ ನಮ್ಮೇಲೆ ಸ್ನೋ ಬೀಳುತ್ತೆ, ಅಲ್ಲಿ ವಾಟರ್ ಬಂದರೆ ನಮ್ಮೇಲೆ ವಾಟರ್ ಬಿದ್ದಂಗೆ ಆಗುತ್ತೆ ಎಫೆಕ್ಟ್ಸು. ಅಲ್ಲಿ ಫೈಟಿಂಗ್ ಆದರೆ ನಮ್ಮ ಸೀಟೆಲ್ಲ ಫೈಟಿಂಗ್ ಆಗೋ ಥರ ಎಫೆಕ್ಟ್ ಆಗ್ತಾಯಿರುತ್ತೆ, ಸ್ಮೋಕ್ ಎಲ್ಲ ಬರ್ತಾಯಿರುತ್ತೆ, ಸಖತ್ತಾಗಿರುತ್ತೆ. ನೋಡಿ ನೋಡಿ, ಸ್ನೋ ಎಫೆಕ್ಟ್ ಇದೆ, ಸಖತ್ತಾಗಿದೆ. ಅಲ್ಲಿ ಸ್ನೋ ಬರ್ತಿದ್ರೆ ನಮ್ಮೇಲೆಲ್ಲ ಸ್ನೋ ಬೀಳ್ತಾಯಿರುತ್ತೆ. ಆಮೇಲೆ ಹಾಗೆ ಬರ್ತಾ ಇದೊಂದು ಗೇಮ್ ಆಡೋಣ ಅಂತ ಅಂದ್ಕೊಂಡ್ವಿ. ನಾವು ಆಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ವಿನೂನೇ ಆಡಿ ಆಡಿ ಅಂತ ಫೋರ್ಸ್ ಮಾಡಿ ಕೂರಿಸ್ದ. ಇದು ಒಂಥರ ಚೆನ್ನಾಗಿತ್ತು, ಅಲ್ಲಿ ಪಿಕ್ಚರೈಸೇಷನ್ ಆಗ್ತಾ ಇದ್ದಂಗೆ ನಾವು ಅದ್ರ ಜೊತೆನೇ ಹೋಗ್ತಾ ಇದ್ದೀವೇನೋ ಅಂತ ಅನಿಸುತ್ತೆ. ಅಲ್ಲಿ ಬಿದ್ದರೆ ನಾವು ಇಲ್ಲಿ ಬಿದ್ದಂಗೆ ಎಫೆಕ್ಟ್ ಆಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿದೆ ಈ ಗೇಮು, 3D ಗೇಮು. ಆಮೇಲೆ ಓನಿಯನ್ ಮಾಲ್ ಎಲ್ಲ ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಹೊರಟ್ವಿ. ಹೊರಟಾದ್ಮೇಲೆ ನೆಕ್ಸ್ಟ್ ಪ್ಲ್ಯಾನ್ ಇದ್ದಿದ್ದು ಪಬ್ಬಿಗೆ ಹೋಗೋಣ ಅಂತ. ಸೊ ಎಲ್ಲ ಪಬ್ಬಿಗೆ ಅಂತ ಹೊರಟ್ವಿ. ಹಾಗೆ ಪಬ್ಬಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ ಜಾಯ್ನ್ ಆಗಿದ್ರು. ಇವ್ರು ನಮ್ಮ ಡಿಗ್ರಿ ಮೇಟ್ಸು, ಅವರು ವಿನೂಗೂ ಫ್ರೆಂಡು. ಸೊ ಅವರಿಬ್ರು ಬಂದಿದ್ರು ಪಬ್ಬಿಗೆ. ವೀಕೆಂಡ್ ಆಗಿರೋದ್ರಿಂದ ಅವ್ರಿಗೆ ಆಫೀಸ್ ಬೇಗ ಬಿಟ್ಟಿದೆ. ಸೊ ಅವರು ಪಬ್ಬಿಗೆ ಬಂದಿದ್ರು. ಪಬ್ ಮಾತ್ರ ಸಖತ್ತಾಗಿತ್ತು, ವೀಕೆಂಡ್ ಅಲ್ವಾ, ಸೊ ಫುಲ್ ರಶ್ಶೇ ಇತ್ತು ಆಲ್ಮೋಸ್ಟು. ಮುಗಿತು ಬೆಳಗ್ಗೆಯಿಂದ ಮಾಲ್ ತಿರ್ಗಾಟ, ಪಬ್ ತುಂಬಾ ದಿವಸದ ಆಸೆ ಇತ್ತು ಪಬ್ಗೆ ಬರ್ಬೇಕಂತ. ಸೊ ಪಬ್ ಆಸೆನೂ ತಿರ್ಗಿವತ್ತು ಪಬ್ ಮುಗಿತು. ಸೊ ಇವಾಗ 6:30 ಆಗಿದೆ, ಎಲ್ಲ ಮನೆಗೆ ಹೊರಡ್ತಾ ಇದ್ದೀವಿ. ಮಿಸ್ಸಿಂಗ್ ಮಿಸ್ಸಿಂಗ್ ಫೀಲ್ ಆಗ್ತದೆ, ತುಂಬ ಬೇಜಾರಾಗ್ತದೆ ಅಂದ್ರೆ ಮನೆಗೆ ಹೋಗ್ಲೇಬೇಕು, ಹೋಗಕ್ಕೆ ಮನಸ್ಸಿಲ್ಲ. ಇಲ್ಲೇ ಇದ್ಬಿಡ ಹೇಳ್ತೀನಿ, ಫಸ್ಟ್ ಜೋನ ಡ್ರಾಪ್ ಮಾಡಿ ಆಮೇಲೆ ನಾನು ಮನೆಗೆ ಹೋಗ್ತೀನಿ. ಹಾಂ, ಅಂತೂ ಎಲ್ಲರೂ ಮನೆಗೆ ಹೊರಟ್ವಿ. ಅವತ್ತಿನ ದಿನ ಮಾತ್ರ ಮರೆಯೋಕ್ಕಾಗದೆ ಇರೋ ದಿನ, ಸಖತ್ತಾಗಿತ್ತು. ಇವತ್ತಿನ ವ್ಲಾಗ್ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ನಿಮ್ಮ ಲಿಕ್ಕು ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಇನ್ನಷ್ಟು ವಿಶೇಷತೆನೇ ನಿಮಗೋಸ್ಕರ ಹೊತ್ಕೊ ಬರ್ತೀನಿ. ಅಲ್ಲಿವರೆಗೂ ನಿಮ್ಮ ಲಿಕ್ಕು ನಾನು ಮಿಸ್ ಮಾಡ್ತಾರೆ, ಬ್ಲೆಸ್ ಮಾಡಿ. ಲವ್ ಯು, ಬೈ ಬಾಯ್.